ಕ್ರಾಂತಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಅಯ್ಯಪ್ಪ ಸ್ವಾಮಿ ಮಾಲೆ ಧರಿಸಿದ ಭಕ್ತಾದಿಗಳಿಗೆ ಶಬರಿಮಾಲೆ ಪ್ರವಾಸಕ್ಕೆ ಉಚಿತ ಬಸ್ ಮತ್ತು ಊಟದ ವ್ಯವಸ್ಥೆ ಮಾಡಿದ ಶಾಸಕಿ ಎಂ ರೂಪಾ ಶಶಿಧರ್. ಕೆಜಿಎಫ್ ತಾಲೂಕಿನ ಹುಲ್ಕೂರು ಗ್ರಾಮ ಪಂಚಾಯಿತಿಯ ಬೆಟ್ಕೂರು ಗ್ರಾಮದಲ್ಲಿ ಸುಮಾರು 50 ಅಯ್ಯಪ್ಪ ಸ್ವಾಮಿಗಳಿಗೆ ಜನಪ್ರಿಯ ಶಾಸಕಿ ರೂಪಾ ಶಶಿಧರ್ ಅವರು ಉಚಿತ ಬಸ್ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಶಶಿಧರ್ ಯಾರ್ಯಾರು ಮೇಲ್ಮರ್ವತ್ತೂರು ಮತ್ತು ಶಬರಿಮಲೆ ಹೋಗತಕ್ಕಂತ ನಮ್ಮ ಎಲ್ಲ ತಾಲೂಕಿನ ಎಲ್ಲ ಭಕ್ತಾದಿಗಳಿಗೂ ಕೂಡ ನಾನು ಎಲ್ಲ ಜೊತೆಯಲ್ಲಿ ಹೋಗಿ ಬರತಕ್ಕಂತ ಖರ್ಚು ವೆಚ್ಚವನ್ನು ಮತ್ತು ಬಸ್ಸನ್ನು ಕೂಡ ನಾನು ನೀಡಿ ಅವರು ಒಂದು ಸೇವೆಯನ್ನು ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಂಗೆ ನಿಮಗೂ ಕೂಡ ನಾನು ಎಲ್ಲ ಅಯ್ಯಪ್ಪ ಭಕ್ತಾದಿಗಳು ಕೂಡ ನಾನು ಹೋಗಿ ಅಲ್ಲಿಗೆ ಬಂದು ಭಗವಂತನ ಪ್ರಾರ್ಥನೆ ಮಾಡ್ತಾ ಮುಂದಿನ ದಿನಗಳಲ್ಲಿ ನಡೀತಕ್ಕಂತ ಚುನಾವಣೆಯಲ್ಲಿ ಕೂಡ ನಾನು ನೀವೆಲ್ಲರೂ ಕೂಡ ನಾನು ಭಗವಂತನನ್ನು ಅಲ್ಲಿ ಕೇಳಿಕೊಂಡು ನಮ್ಮ ಎಂಎಲ್ಎ ಅವರು ಮತ್ತೊಂದು ಸಲ ಇನ್ನೂ ಹೆಚ್ಚಿನ ಮತಗಳಿಂದ ಏನು ಓದಿಸಲಾಗಿದ್ದಿರ್ತಾರೋ ಅದಕ್ಕಿಂತ ಜಾಸ್ತಿ ಮತಗಳನ್ನ ಪಡ್ಕೊಂಡು ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಅಯ್ಯಪ್ಪನ ಕೇಳ್ಕೊಂಡು ಬರಬೇಕು. ನೀವೆಲ್ಲರೂ ಕೂಡ ನಾನು ನಿಮ್ಮ ಎಲ್ಲರ ಆಶೀರ್ವಾದ ಕೂಡ ನಾನು ಭಗವಂತನ ಮುಖಾಂತರ ಅವ್ರಿಗೆ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಂಡು ನೀವೆಲ್ಲರೂ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ವಾಪಸ್ ಬರಬೇಕು ಅಂತ ಹೇಳಿ ನಾವು ಅಯ್ಯಪ್ಪನಿಗೋಸ್ಕರ ನಮ್ಗೆ ಬಹಳ ವರ್ಷದಿಂದ ದೇವ್ರು ಹೋಗುವಂತದ್ದು ಪದ್ಧತಿ ಆ ಕಾಲದಿಂದ ಪುರಾತನ ಕಾಲದಿಂದ ಇದ್ದಾರೆ. ಪ್ರತಿ ಊರಲ್ಲೂ ಯಾವಾಗಲೂ ಮಾಲೆ ಹಾಕೊಂಡು ಯಾರು ಎಷ್ಟೇ ಕಷ್ಟ ಇದ್ರು ಕೂಡ ದೇವ್ರಿಗೆ ನಡ್ಕೊಳ್ಳೋದು ಧರ್ಮಸ್ಥಳಕ್ಕೆ ಮತ್ತೆ ಶಬರಿಮಲೆಗೆ ಮೇಲ್ಮರವತ್ತೂರಿಗೆ ಒಂದು ಪದ್ಧತಿ. ಎಲ್ಲರೂ ಏನೇ ಪರಿಸ್ಥಿತಿಯಲ್ಲಿರಲಿ ಅವ್ರ ಮನೆಗಳಲ್ಲಿ ಏನೇ ಕಷ್ಟ ಇರಲಿ ಊರಿಗೆ ಒಳ್ಳೇದಾಗ್ಲಿ ಮನೆಗೆ ಒಳ್ಳೇದಾಗ್ಲಿ ಅಂತ ಯಾವಾಗಲೂ ವರ್ಷ ವರ್ಷ ಭಕ್ತರು ಹೋಗುವಂಥದ್ದು ಪದ್ಧತಿ. ಕೋವಿಡ್ ಆದಮೇಲೆ ಭಾಳ ದಿನ ಅಥವಾ ಒಂದೂವರೆ ವರ್ಷ ಎರಡು ವರ್ಷ ಯಾರು ಭಕ್ತರು ಪ್ರಯಾಣ ಮಾಡೋಕ್ಕಾಗಲಿಲ್ಲ, ದೇವಸ್ಥಾನಗಳಿಗೆ ಹೋಗೋದು ಧೈರ್ಯ ಮಾಡಿರಲಿಲ್ಲ. ಈಗ ಹೋಗ್ತಾ ಇರೋ ಊರಿಗೆ ಒಳ್ಳೇದಾಗಲಿ ಭಕ್ತರಿಗೆ ಒಳ್ಳೇದಾಗಲಿ ಇಡೀ ಕ್ಷೇತ್ರಕ್ಕೆ ಒಳ್ಳೇದಾಗಲಿ ಅಂತ ಅಂದ್ಕೊಂಡು ಬರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಆಮು ಲಕ್ಷ್ಮೀನಾರಾಯಣ್, ಬೇದ್ಮಂಗ್ಲ ಸೊಸೈಟಿ ಅಧ್ಯಕ್ಷರಾದ ಪ್ರಸನ್ನ, ಎಪಿಎಂಸಿ ಮಾಜಿ ಸದಸ್ಯರಾದ ರಾಮಚಂದ್ರಪ್ಪ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ವೆಂಕಟರಾಮಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುರೇಂದ್ರಗೌಡ, ಒಬಿಸಿ ಮುನಿಸ್ವಾಮಿ, ಮುಖಂಡರಾದ ರಮಣಾರೆಡ್ಡಿ, ಚಂದ್ರಪ್ಪ, ಕೃಷ್ಣಪ್ಪ, ಸುಬ್ರಹ್ಮಣಿ, ಮಂಜುನಾಥ್, ರೂಪಾ ಶಶಿಧರ್, ಅಭಿಮಾನಿಗಳು, ಮುಖಂಡರು ಭಾಗವಹಿಸಿದ್ದರು. ವರದಿ ಹರಿಚಿನ್ನು. ಇದು ಕ್ರಾಂತಿ ನ್ಯೂಸ್ ಕನ್ನಡ. ಪ್ರಗತಿಪರ ಸಮಾಜಕ್ಕಾಗಿ ನಮ್ಮದೊಂದು ನಿರಂತರ ಕ್ರಾಂತಿ.